Good morning, my dear students. Today I'm going to take a class for grade 1. That is class 1. The US lesson number 8, being safe. Being safe. Being safe means staying safe at home, at your public places, and at school. Okay? At school. How should we get safe while being at home? While being in a public places or being at school. So we'll study in this lesson all about this, right? Now let's start. You must have felt the pain when you got hurt. It is therefore necessary to follow some safe habits to protect yourself from getting hurt. Write one safe habit that you follow while playing. While playing, we should not push anyone. We should be careful. We should be careful. We should not pull anyone. Okay? So, right, like we have to write one safety habit here. Okay? Let's read. There are many ways in which we can get hurt. Namga yenana pain aagto yenana hatutu baditu antandra sakast ways ava hangappa manai joraga aataadodu corridor nag aataadodu terrace mel hoga aataadodu electric switches mel aataadodu amela electric wire jothe muttadu athwa nam kitchen room nag hogi sharp objects na knife blades entokella touch madodu hodilla amela burning stove hogi touch madadu athwa cooking utensils cook made utensils just ittirtarama aduk hogi muttadu ivella aitandre yen aagtade nimga hurt aagtade ivelladrinda yen madbeku safe agirbeku ivellanu safe agi irbeku. There are many ways in which we can get hurt. Haudilla balast adigulava namga ಪೇನ್ ಆಗಲಿಕ್ಕೆ ಬರ್ಟ್ ಆಗಲಿಕ್ಕೆ ಅಥವಾ ಆಟಾಡಲಿಕ್ಕೆ ಬೀಳಲಿಕ್ಕೆ ಬಿದ್ದುಬಿಡೋದು ರೋಡ್ ಮೇಲೆ ಹೋಗ್ಬೇಕಾದ್ರೆ ಸೇಫ್ಟಿ ಫಾಲೋ ಮಾಡಲಾರ್ದೇ ಇದ್ದಾಗ ಆಟೋಮೆಟಿಕ್ಕಾಗಿ ಭಾಳಷ್ಟು ಹದಿಗಳು ನಮಗೆ ಹರ್ಟ್ ಆಗಲಿಕ್ಕೆ ಹೌದಿಲ್ಲ. ಅದನ್ನೇ ನಾವು ಸೇಫ್ಟಿಯಾಗಿ ಹೆಂಗೆ ನಾವು ಇರಬೇಕು, ವಾಟ್ ಆರ್ ದ ಸೇಫ್ಟಿ ಪ್ರೊಸೀಜರ್ ವಿ ಹ್ಯಾವ್ ಟು ಫಾಲೋ, ಸೇಫ್ಟಿ ರೂಲ್ಸ್ ವಾಟ್ ವಿ ಹ್ಯಾವ್ ಟು ಫಾಲೋ ಎಟ್ ಹೋಮ್, ಎಟ್ ಪಬ್ಲಿಕ್ ಪ್ಲೇಸಸ್, ಆಟ್ ಸ್ಕೂಲ್. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ for us to be careful so that we do not get hurt and stay safe. Let us learn about the habits that we must follow to stay safe. There are many ways in which we can get hurt. It is important for us to be careful so that we do not get hurt and stay safe. Let us learn about the habits that we must follow to stay safe. Okay? There are many ways in which we can get hurt. H-U-R-T, hurt. Hurt antandre illare pain agodu, hattodu. ನೋ ಆಗೋದು, ನೋ ಉಂಟು ಮಾಡೋದು. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಕೇರ್ಫುಲ್ ಸೊ ದ್ಯಾಟ್ ವಿ ಡು ನಾಟ್ ಗೆಟ್ ಹರ್ಟ್. ನಮ್ಗೆ ಪೇನ್ ಆಗ್ಲಾರ್ದಂಗೆ, ನೋ ಆಗ್ಲಾರ್ದಂಗೆ ನಮ್ಮ ಭಾಳಷ್ಟು ಕೇರ್ಫುಲ್ ಆಗಿದ್ದರೆ ಆಟೋಮೆಟಿಕ್ ಆಗಲ್ಲ. ಆ್ಯಂಡ್ ಸೇಫ್, ಸ್ಟೇ ಸೇಫ್. ಲೆಟ್ ಅಸ್ ಲರ್ನ್ ಅಬೌಟ್ ದ ಹ್ಯಾಬಿಟ್ ದ್ಯಾಟ್ ವೈ ಮಸ್ಟ್ ಫಾಲೋ ಟು ಸ್ಟೇ ಸೇಫ್. ಯಾವ್ಯಾವ ರೂಲ್ಸ್ ಅವ ನಾವು ಸೇಫ್ಟಿಯಾಗಿರ್ಲಿಕ್ಕೆ, ಅದನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಸಿಯರ್ ಸೇಫ್ಟಿ ಹ್ಯಾಬಿಟ್ಸ್ ಅಟ್ ಹೋಮ್. ಮನೆಯಲ್ಲಿ ಕೂಡ ನಾವು ಭಾಳ ಸೇಫ್ ಆಗಿರಬೇಕಾಗ್ತದೆ. ಯಾಕಂದರೆ ಈಗ ಗೀಸರ್ಸ್ ಇರ್ತದೆ, ವಾಟರ್ ಗೀಸರ್ಸ್ ಇರ್ತದೆ, ಸ್ಟೋವ್ ಇರ್ತವೆ, ಬರ್ನಿಂಗ್ ಸ್ಟೋವ್ ಇರ್ತವೆ, ಬರ್ನಿಂಗ್ ಯುಟೆನ್ಸಿಲ್ಸ್ ಇರ್ತವೆ, ಹೌದಿಲ್ಲ, ಎಲೆಕ್ಟ್ರಿಕ್ ವೈರ್ಸ್ ಇರ್ತವೆ, ಕಾರಿಡಾರ್ ಇರ್ತದೆ, ಸ್ಟೇರ್ಸ್ ಇರ್ತವೆ, ಹೌದಿಲ್ಲ.
ಇವೆಲ್ಲದರ ಮೇಲೆ ಫ್ಲೋರ್ ಮೇಲೆ ಆಟಾಡ್ಬೇಕಾರೆ ಹಸಿ, ಈಗ ನೋಡ್ರಿ ಕೆಳಗೆ ಗ್ರೆನೇಟ್ ಇರ್ತದೆ ಅಥವಾ ಪಾಲಿಶ್ ಪರ್ಸ್ ಇರ್ತವೆ, ಅದ್ರ ಮೇಲೆ ನೀರು ಬಿತ್ತು ಅಂದ್ರೆ ನೀರು ಬಿತ್ತು ಸಡನ್ನಾಗಿ ಜಾರ್ ಬೀಳುವಂಥ ಚಾನ್ಸಸ್ ಇರ್ತದೆ. ಸೊ ಯು ಶುಡ್ ಸ್ಟೇ ಸೇಫ್. ಆಮೇಲೆ ಮನೆಗೆ ಸಂಪ್ ಇರ್ತದೆ, ವಾಟರ್ ಸಂಪ್ ಇರ್ತದೆ, ಹೌಸ್ ಅಂತಿರಲ್ಲ ಬ್ಯಾರಲ್ ಇರ್ತವೆ ನೀರಿನೂ, ಅವಕ್ಕೆಲ್ಲನೂ ಭಾಳ ಸೇಫಾಗಿರಬೇಕಾಗ್ತದೆ ಮನೆಗೆ. ಓಕೆ, ಅವು ಯಾವ್ಯಾವಪ್ಪ ಹ್ಯಾಬಿಟ್ಸ್ ನೋಡೋಣ. ಡು ನಾಟ್ ಪ್ಲೇ ಸೇಫ್ಟಿ ಹ್ಯಾಬಿಟ್ಸ್ ಅಟ್ ಹೋಮ್. ಸೇಫ್ಟಿ ಸೇಫ್ ಸೇಫ್ಟಿ ಹ್ಯಾಬಿಟ್ ಹ್ಯಾಬಿಟ್ಸ್ ಅಟ್ ಹೋಮ್. ಡು ನಾಟ್ ಪ್ಲೇ ವಿತ್ ಶಾರ್ಪ್ ಥಿಂಗ್ಸ್ ಸಚ್ ಆಸ್ ಅ ಪೇರ್ ಆಫ್ ಸೀಸರ್ಸ್, ಅ ನೈಫ್ ಆರ್ ಅ ಬ್ಲೇಡ್. ಸೀಸರ್ ಅಂದರೆ ಕತ್ರಿ, ಕತ್ರಿ ಜೊತೆ ನೀವು ಆಟಾಡ್ಲಿಕ್ಕೆ ಹೋಗ್ಬೇಡ್ರಿ. ನೈಫ್ ಅಂದರೆ ಚಾಕು, ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಅದು, ಆ್ಯಂಡ್ ಬ್ಲೇಡ್ ಪಪ್ಪ ಶೋ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಆ ಬ್ಲೇಡ್ ಜೊತೆ ನೀವು ಆಟ ಆಡಬಾರ್ದು. ಓಕೆ, ಡೂ ನಾಟ್ ಪ್ಲೇ ವಿತ್ ಶಾರ್ಪ್ ಥಿಂಗ್ಸ್ ಸಚ್ ಆ್ಯಸ್ ಅ ಪೇರ್ ಆಫ್ ಸೀಸರ್ಸ್, ಅ ನೈಫ್ ಆರ್ ಅ ಬ್ಲೇಡ್. ಓಕೆ, ನಾವು ಯಾವುದು ಶಾರ್ಪ್ ಇರ್ತವ ಅಂಥ ಆಬ್ಜೆಕ್ಟ್ ಸಂಗತ ಆಟ ಆಡಬಾರ್ದು. ಸೀಸರ್ಸ್ ಅಂದ್ರೆ ಕತ್ರಿ, ನೈಫ್ ಅಂತಂದ್ರೆ ಚಾಕು, ಆ್ಯಂಡ್ ಬ್ಲೇಡ್ ಅಂತಂದರೆ ನಮಗದು ಶೇವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಬ್ಲೇಡ್. ಓಕೆ, ಡೂ ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ಸ್ವಿಚಸ್. ಎಲೆಕ್ಟ್ರಿಕಲ್ ವೈರ್ ಜೊತೆ ಬಿದ್ದಿರ್ತವೆ, ಕೆಲವೊಂದು ಕಟ್ ಆಗಿರ್ತವೆ, ಕೆಲವೊಂದು ಚಲೋ ಇರ್ತವೆ, ಅದಕ್ಕೆ ಯಾವುದೇ ಹೆಂಗೆ ಇರಲಿ ಡು ನಾಟ್ ಟಚ್ ಇಟ್, ಡು ನಾಟ್ ಟಚ್ ಇಟ್. ಆಮೇಲೆ ಎಲೆಕ್ಟ್ರಿಕಲ್ ಸ್ವಿಚಸ್ ಇರ್ತವೆ, ಅಲ್ಲೋಗಿ ಬೆರಳು ಹಾಕೋದು, ಹಸಿ ಕೈಲಿ ಹೋಗಿ ಬಟನ್ ಹಾಕೋದು, ಸ್ನಾನ ಮಾಡಿ ಬಂದು ಫ್ಯಾನ್ ಬಟನ್ ಹಸಿ ಕೈಲಿನೇ ಹಾಕೋದು, ಅವೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ಸ್ವಿಚಸ್. ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕಲ್, ಇದಕ್ಕೇನಂತಾರೆ ಎಲೆಕ್ಟ್ರಿಕಲ್ ವೈರ್ ಇರ್ತಾವಲ್ಲ ಮನೆಗೆ ಕರೆಂಟಿನ ವೈರ್ಗಳು ಅಂತಾರಲ್ಲ ಅಂಥವಕ್ಕೆಲ್ಲ ಎಲೆಕ್ಟ್ರಿಕಲ್ ಸ್ವಿಚಸ್ ಅಥವಾ ಎಲೆಕ್ಟ್ರಿಕಲ್ ವೈರ್ಸ್ ಅಂತ ಕರೀತಾರೆ. ಓಕೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಕೂಡ ಇರ್ತಾವೆ. ಅಪ್ಲಯನ್ಸಸ್ ಇರ್ಬೋದು, ನಿಮ್ಮ ಮೈಕ್ರೋವೋನ್ ಇರ್ಬೋದು, ಹೌದಿಲ್ಲ, ಆಮೇಲೆ ವಾಟರ್ ಹೀಟರ್ ಇರ್ಬೋದು, ಐರನ್ ಬಾಕ್ಸ್ ಇರ್ಬೋದು, ಇಂಥವಕ್ಕೆಲ್ಲ ನೀವು ಟಚ್ ಮಾಡಬಾರ್ದು. ಓಕೆ, ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ಸ್ವಿಚಸ್. ಸ್ವಿಚ್ ಅಂದರೆ ಬಟನ್ ಹಾಕೋದು, ಆಮೇಲೆ ಅವೆಲ್ಲ ಇರ್ತಾವಲ್ಲ ಅವಕ್ಕೆಲ್ಲ ಸ್ವಿಚಸ್ ಅಂತ ಕರೀತಾರೆ. ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್ ಆ್ಯಂಡ್ ಗ್ಯಾಸ್ ಲೈಟರ್ಸ್. ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್ ಆ್ಯಂಡ್ ಗ್ಯಾಸ್ ಲೈಟರ್. ಮ್ಯಾಚ್ ಬಾಕ್ಸ್ ಇರ್ತದಲ್ಲ, ಮ್ಯಾಚ್ ಬಾಕ್ಸ್ ಜೊತೆ ಆಟ ಆಡೋದಾಗಲಿ, ಗ್ಯಾಸ್ ಲೈಟರ್ ಗ್ಯಾಸ್ ಹಚ್ಚಲಿ ಠಕ್ ಅಂತ ಹೊಡಿತಾರಲ್ಲ ಗ್ಯಾಸ್ ಆನ್ ಮಾಡಿ, ಅದಕ್ಕೆ ಗ್ಯಾಸ್ ಲೈಟರ್ ಅಂತ ಕರೀತಾರೆ. ಇವ್ರ ಸಂಗತ ಆಟ ಆಡಬಾರ್ದು. ಆಲ್ಸೋ ಡು ನಾಟ್ ಗೋ ನಿಯರ್ ಅ ಬರ್ನಿಂಗ್ ಸ್ಟೋವ್. ಗ್ಯಾಸ್ ಮೇಲೆ ಸ್ಟೋವ್ ಹಿಂಗೆ ಹತ್ತಿರ್ತದೆ, ಅದಕ್ಕೆ ಉರಿ ಹತ್ತಿರ್ತದೆ ಬೆಂಕಿ. ಇನ್ನು ಅಡುಗೆ ಮಾಡ್ಬೇಕಾದ್ರೆ ಅದನ್ನು ಉರಿ ಹತ್ತಲೇಬೇಕು, ಹಚ್ಚಿದ ಮೇಲೆ ಅಡುಗೆ ಕುಕ್ ಆಗ್ತದೆ, ಇಲ್ಲಿಂದ ಆಗಂಗಿಲ್ಲ, ಅದಕ್ಕೆ ಅದ್ರ ಸಮೀಪನೂ ಹೋಗ್ಬೇಡ್ರಿ, ಹೌದಿಲ್ಲ. ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ಸ್ ಆ್ಯಂಡ್ ಗ್ಯಾಸ್ ಸ್ಟೋವ್ ಗ್ಯಾಸ್ ಲೈಟರ್ಸ್. ಆ್ಯಂಡ್ ಆಲ್ಸೋ ಡು ನಾಟ್ ಗೋ ನಿಯರ್ ಅ ಬರ್ನಿಂಗ್ ಸ್ಟೋವ್. ಡು ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ ಆ್ಯಂಡ್ ಗ್ಯಾಸ್ ಲೈಟರ್ಸ್. ಆಲ್ಸೋ ಡು ನಾಟ್ ಗೋ ನಿಯರ್ ಅ ಬರ್ನಿಂಗ್ ಸ್ಟೋವ್. ಸ್ಟೋವ್ ಉರಿತಾ ಇತ್ತು ಅಂದ್ರೆ ಸಮೀಪ ಹೋಗ್ಬೇಡ್ರಿ ಅಂತ. ಇನ್ ದ ಬಾತ್ರೂಮ್ ಬಿ ಕೇರ್ಫುಲ್ ಆನ್ ದ ವೆಟ್ ಫ್ಲೋರ್. ಬಾತ್ರೂಮ್ನಾಗ ಸ್ನಾನ ಮಾಡಿರ್ತಾರೆ, ನೀರು ಚೆಲ್ಲಿರ್ತಾವೆ, ಹೌದಿಲ್ಲ, ಸೋಪ್ ತುಕ್ಕಡಿ ಬಿದ್ದಿರ್ತದೆ, ಸೊ ಅಲ್ಲಿ ಸ್ಕಿಡ್ ಆಗೋಂಥ ಜಾಸ್ತಿ ಇರ್ತದೆ, ಸ್ಲಿಪ್ ಆಗೋಂಥ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರಬೇಕು, ಅಲ್ಲಿ ಓಡೋಡೋಡೋಡೋಗಿ ಬಾತ್ರೂಮ್ನ ಹೋಗೋದಾಗಲಿ ಆ ಥರ ಮಾಡಬೇಡ್ರಿ. ಓಕೆ, ಇನ್ ದ ಬಾತ್ರೂಮ್ ಬಿ ಕೇರ್ಫುಲ್ ಆನ್ ದ ವೆಟ್ ಫ್ಲೋರ್. ವೆಟ್ ಫ್ಲೋರ್ ಅಂದರೆ ಹಸಿಯಾಗಿರ್ತಕ್ಕಂಥ ನೆಲ, ಅದಕ್ಕೆ ವೆಟ್ ಫ್ಲೋರ್ ಅಂತ ಕರೀತಾರೆ, ಹೌದಿಲ್ಲ. ಇನ್ ದ ಬಾತ್ರೂಮ್ ಬಿ ಕೇರ್ಫುಲ್ ಆನ್ ದ ವೆಟ್ ಫ್ಲೋರ್. ಡು ನಾಟ್ ಓಪನ್ ದ ಡೋರ್ ಫಾರ್ ಸ್ಟ್ರೇಂಜರ್ಸ್. ಇಲ್ಲಿ ಸ್ಟ್ರೇಂಜರ್ಸ್ ಅಂದರೆ ಪೀಪಲ್ ಅನ್ನೋನ್ ಟು ಅಸ್, ನಮ್ಗೆ ಹೊಸದಾಗಿ ಮುಖ ಕಾಣ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರಿಗೆ ನಾವು ಅನ್ನೋನ್ ಅಂತ ಕರಿತೀವಿ, ಹೌದಾ. ಮುಖ ಪರಿಚಯ ಇಲ್ಲದಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಸ್ಟ್ರೇಂಜರ್ಸ್ ಅಂತ ಕರಿತೀವಿ. ಯಾರು ನಿಮಗೆ ಗೊತ್ತಿಲ್ಲ ಅವ್ರಿಗೆ ನೀವು ಬಾಗಿಲು ತೆಗಿಲಿಕ್ಕೆ ಹೋಗ್ಬೇಡ್ರಿ, ಏನಿದ್ರು ಹೊರಗಿಂದ ಡೋರ್ನಿಂದ ಮಾತಾಡಿಸಿ ಅವರಿಗೆ ಕಳಿಸಿಕೊಡ್ಬೇಕು. ತಿಳಿತಾ ಮಕ್ಕಳ? ಡು ನಾಟ್ ಓಪನ್
the door to strangers. Strangers andre people unknown to us. Do not open the doors to strangers. Edukka strangers an karitara, strangers. All right, so now once again I will repeat this. Safety habits at home. Do not play with sharp things such as a pair of scissors, a knife or a blade. Do not play with electrical wires and switches. Do not play with matchsticks and gas lighter. Also, do not go to near a burning stove. In the bathroom, be careful on the wet floor. Do not open the door to strangers. Okay, so these are the safety habit which we have to follow in our home. Okay, all right, here you can see the pictures. Playing with the scissor, playing with the electrical wire and switches, and wet floor in the bathroom or washroom. Right, so now we have to be follow some safety habits in the public places. Now horagade jagatnaga na hodi bandre market ku hogli, road mel hogli, school bus nag hogli, van nag hogli, kelavond adrdi adantaddu safety habits irtav. Okay, safety habits irtav yavu ant nodama. Safety habits in public places. Amma nimge shopping mallige karkondu hogtaru. ಎಕ್ಸಲೇಟರ್ಸ್ ಇರ್ತವೆ, ಜಾಸ್ತಿ ಕ್ರೌಡ್ ಇರ್ತದೆ ಅಲ್ಲಿ. ರೋಡ್ ಮೇಲೆ ಹೋಗ್ತಿರ್ತೀರಿ, ಆಟೋ ಓಡಾಡ್ತಿರ್ತಾವೆ, ಬಸ್ ಓಡಾಡ್ತಿರ್ತಾವೆ, ವೆಹಿಕಲ್ಸ್ ಓಡಾಡ್ತಾವೆ, ಕಾರು ವ್ಯಾನು ಎಲ್ಲ ಓಡಾಡ್ತಿರ್ತಾವೆ. ಸುಮ್ಮನೆ ಅಡ್ಡ ತಿಡಿ ಓಡಿದ್ರೆ ಯಾರೇ ಬಂದು ನಿಮ್ಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಆಮೇಲೆ ಶಾಪಿಂಗ್ ಮಾಲ್ನಾಗ ಜಾಸ್ತಿ ಮಂದಿ ಇರ್ತದೆ, ಕ್ರೌಡ್ ಅಂದರೆ ಭಾಳಷ್ಟು ಮಂದಿ ಇರ್ತಕ್ಕಂಥ ಪ್ಲೇಸಿಗೆ ಕ್ರೌಡೆಡ್ ಪ್ಲೇಸ್ ಅಂತ ಕರೀತಾರೆ. ಅಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ನಮ್ಮ ಅಮ್ಮನ ಕೈ ಬಿಟ್ಟರೆ, ಅಪ್ಪನ ಕೈ ಬಿಟ್ಟರೆ ಅಂದರೆ ಯಾರೇ ಸಂಗತರು ನೀವು ಕಾಣ್ ಸಿಕ್ಕಲಾರ್ದಂಗೆ ಹೋಗ್ಬಿಡ್ತೀರಿ, ಹೌದಿಲ್ಲ? ಸೊ ವಿ ಶುಡ್ ಬಿ ಕೇರ್ಫುಲ್. ಸೇಫ್ಟಿ ಹ್ಯಾಬಿಟ್ಸ್ ಇನ್ ಪಬ್ಲಿಕ್ ಪ್ಲೇಸಸ್. ಡು ನಾಟ್ ಪ್ಲೇ ಆರ್ ರನ್ ಆನ್ ದ ರೋಡ್. ರೋಡ್ ಮೇಲೆ ಆಟ ಆಡಬೇಡ್ರಿ, ಆಮೇಲೆ ಓಡಬೇಡ್ರಿ ರೋಡ್ ಮೇಲೆ. ಜಾಸ್ತಿ ಯಾಕೆ ಹೆಂಗೆ ಓಡಾಡ್ತೀರಿ ಹೇಳ್ರಿ? ಸಾಕಷ್ಟು ವೆಹಿಕಲ್ಸ್ ಓಡಾಡ್ತಿರ್ತಾವೆ, ಅದ್ರ ಮೇಲೆ ನೀವು ಜೋರಾಗಿ ಓಡಿದ್ರಿ ಅಂತಂದರೆ ಎದುರಿನವರಿಗೆ ಕನ್ಫ್ಯೂಷನ್ ಆಗಿ ಕಂಟ್ರೋಲ್ನಾಗ ವೆಹಿಕಲ್ಸ್ ಕಂಟ್ರೋಲ್ನಾಗ ಬರಲಿಲ್ಲ ಅಂತಂದರೆ ನಿಮಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಹೌದಿಲ್ಲ? ಡು ನಾಟ್ ಪ್ಲೇ ಆರ್ ರನ್ ಆನ್ ದ ರೋಡ್. ರೋಡ್ ಮೇಲೆ ಆಟ ಆಡೋದಾಗಲಿ ಓಡಾಡೋದಾಗಲಿ ಮಾಡಬಾರ್ದು ಅಂತ. ಡು ನಾಟ್ ಪುಟ್ ಯುವರ್ ಆರ್ಮ್ಸ್ ಆರ್ ಹೆಡ್ ಔಟ್ ಆಫ್ ದಿ ವಿಂಡೋ ಆಫ್ ಅ ಮೂವಿಂಗ್ ವೆಹಿಕಲ್. ವೆಹಿಕಲ್ ಅಂತಾರೆ, VEHICLE ವೆಹಿಕಲ್. ವಿಂಡೋ, ವಿನ್ ಡಬ್ಲ್ಯೂ ಐ ಎನ್ ವಿನ್ ಡೋ ವಿಂಡೋ. ಮೂವಿಂಗ್. ಓಕೆ, ಆರ್ಮ್ ಅಂದರೆ ಏನು? ನಮ್ಮ ಶೋಲ್ಡರ್ಸ್ ಇರ್ತಾವಲ್ಲ, ನಮ್ಮ ಭುಜ ಇರ್ತದಲ್ಲ, ಅದನ್ನು ಹೊರಗಡೆ ಹಾಕಬಾರ್ದು. ಈಗ ವ್ಯಾನ್ನಾಗ ಬಸ್ನಾಗ ಸ್ಕೂಲ್ ಬಸ್ನಾಗ ಕೂತಿರ್ತೀವಿ, ಅದು ಕಿಡ್ಕೊಂಡು ಹಿಂಗೆ ನೋಡಿದ್ರಪ್ಪ ಅಂದರೆ ಅಕ್ಕಪಕ್ಕನೂ ಬಸ್ ಹೋಗ್ತಿರ್ತಾವೆ, ಅಥವಾ ಅಕ್ಕಪಕ್ಕ ಗಿಡ ಇರ್ತವೆ, ಅಕ್ಕಪಕ್ಕ ನಿಮ್ಗೇನಂತ ಪೋಲ್ಸ್ ಇರ್ತದೆ, ನಿಮ್ಮ ಬಡಿ ಅಂತ ಹರ್ಟ್ ಆಗೋ ಚಾನ್ಸಸ್ ಇರ್ತದಲ್ಲ. ಡು ನಾಟ್ ಪುಟ್ ಯುವರ್ ಆರ್ಮ್ಸ್ ಈವನ್ ಹ್ಯಾಂಡ್ಸ್ ಆರ್ ಅ ಹೆಡ್ ತಲೆ ಔಟ್ ಆಫ್ ದ ವಿಂಡೋ ಆಫ್ ಅ ಮೂವಿಂಗ್ ವೆಹಿಕಲ್. ಮೂವಿಂಗ್ ವೆಹಿಕಲ್ನಿಂದ ಹೊರಗಡೆ ತಲೆ ಹಾಕೋದಾಗಲಿ, ಆರ್ಮ್ಸ್ ಹಾಕೋದಾಗಲಿ ಮಾಡಬಾರ್ದು ಅಂತ. ಡೂ ನಾಟ್ ಕ್ರಾಸ್ ದ ರೋಡ್ ಅಲೋನ್. ನಿಮ್ಗಿನ್ನೂ ರೋಡ್ ಸೇಫ್ಟಿ ಗೊತ್ತಿರೋಂಗಿಲ್ಲ, ಒಬ್ಬನೇ ನೀವು ಕ್ರಾಸ್ ಮಾಡಲಿಕ್ಕೆ ಹೋಗಬಾರ್ದು. ಡೂ ನಾಟ್ ಕ್ರಾಸ್ ದ ರೋಡ್ ಅಲೋನ್. ವೈ ಮಸ್ಟ್ ಆಲ್ವೇಸ್ ಕ್ರಾಸ್ ದ ರೋಡ್ ಓನ್ಲಿ ಎಟ್ ಝೀಬ್ರಾ ಕ್ರಾಸಿಂಗ್. ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ಸ್ ಇರ್ತಾವೆ ರೋಡ್ ಮೇಲೆ, ಅದ್ರ ಮೇಲಿಂದ ಹೋಗಬೇಕು. ಆ ಝೀಬ್ರಾ ಕ್ರಾಸಿಂಗ್ ಮೇಲಿಂದ ಹೋಗಬೇಕು. ಈ ಝೀಬ್ರಾ ಕ್ರಾಸ್ ಮೇಲೆ ಆಲ್ವೇಸ್ ಯು ಹ್ಯಾವ್ ಟು ಕ್ರಾಸ್ ದ ರೋಡ್ ಆನ್ ದ ಝೀಬ್ರಾ ಕ್ರಾಸಿಂಗ್. ಝೀಬ್ರಾ ಕ್ರಾಸಿಂಗ್ ಎಲ್ಲದ ಅಲ್ಲಿಂದ ಕ್ರಾಸ್ ಮಾಡಬೇಕು, ಯಾಕಂದರೆ ದೂರದಿಂದ ಗೊತ್ತಾಗ್ತದೆ ವೆಹಿಕಲ್ಸ್ಗಳಿಗೆ. ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಅಂದರೆ ಜನರು ಹೋಗ್ಲಿಕ್ಕಿರ್ತಾರಂತ. ಡು ನಾಟ್ ಕ್ರಾಸ್ ದ ರೋಡ್ ಅಲೋನ್. ವೈ ಮಸ್ಟ್ ಆಲ್ವೇಸ್ ಕ್ರಾಸ್ ದ ರೋಡ್ ಓನ್ಲಿ ಅಟ್ ಝೀಬ್ರಾ ಕ್ರಾಸಿಂಗ್. ಓನ್ಲಿ ಎಟ್ ಝೀಬ್ರಾ
ಕ್ರಾಸಿಂಗ್, ಝೀಬ್ರಾ ಕ್ರಾಸಿಂಗ್ನಾಗಷ್ಟೇ ನಾವು ಕ್ರಾಸ್ ಮಾಡಬೇಕು. ಆಲ್ವೇಸ್ ಹೋಲ್ಡ್ ಯುವರ್ ಪ್ಯಾರೆಂಟ್ಸ್ ಹ್ಯಾಂಡ್ಸ್ ವೆನ್ ಇನ್ ಮಾರ್ಕೆಟ್, ಮಾಲ್ ಆರ್ ಕ್ರೌಡೆಡ್ ಪ್ಲೇಸಸ್. ಓಕೆ, ಆಲ್ವೇಸ್ ಹೋಲ್ಡ್ ಯುವರ್ ಪ್ಯಾರೆಂಟ್ಸ್ ಹ್ಯಾಂಡ್ಸ್ ವೆನ್ ಇನ್ ಮಾರ್ಕೆಟ್ಸ್, ಮಾಲ್ಸ್ ಆರ್ ಅದರ್ ಕ್ರೌಡೆಡ್ ಪ್ಲೇಸಸ್. ಹೌದಾ, ನಾವು ನನ್ನ ಅಪ್ಪ ಅಮ್ಮಂದ ಕೈ ಯಾವಾಗಲೂ ಹಿಡ್ಕೊಂಡಿರಬೇಕು. ಎಲ್ಲಿ ಅಂದರೆ ಮಾರ್ಕೆಟ್ನಲ್ಲಿ ಹೋಗಿ ಓಡಾಡಬೇಕಾದಾಗ, ಶಾಪಿಂಗ್ ಮಾಲ್ಸ್ನಾಗ ಓಡಾಡಬೇಕಾದಾಗ, ಅಥವಾ ಎಲ್ಲೇ ಒಂದು ಜಾಸ್ತಿ ನೋಡು ಗುಡಿಗೆ ಹೋಗಿರ್ತೀವಿ ಕ್ರೌಡ್ ಇರ್ತದೆ, ಮಾರ್ಕೆಟ್ನಾಗ ಹೋಗಿರ್ತೀವಿ ಕ್ರೌಡ್ ಇರ್ತದೆ, ಜಾತ್ರೆಗೆ ಹೋಗಿರ್ತೀರಿ ಕ್ರೌಡ್ ಇರ್ತದೆ, ಅಂಥ ಕ್ರೌಡೆಡ್ ಪ್ಲೇಸ್ನಾಗ ವೇರ್ ದೇರ್ ಆರ್ ಲಾಡ್ ಆಫ್ ಪೀಪಲ್, ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅದಕ್ಕೆ ಕ್ರೌಡೆಡ್ ಪ್ಲೇಸಸ್ ಅಂತ ಕರೀತಾರೆ. ಕ್ರೌಡೆಡ್ ಅಂದ್ರೇನು, ವೇರ್ ದೇರ್ ಆರ್ ಅ ಲಾಡ್ ಆಫ್ ಪೀಪಲ್ ಎಲ್ಲಿರ್ತಾರೆ ಅದಕ್ಕೆ ಕ್ರೌಡೆಡ್ ಪ್ಲೇಸ್ ಅಂತ ಕರೀತಾರೆ. ಹೌದಾ, ಆಲ್ವೇಸ್ ಹೋಲ್ಡ್ ಯುವರ್ ಪೇರೆಂಟ್ಸ್ ಹ್ಯಾಂಡ್ಸ್ ವೆನ್ ಇನ್ ಮಾರ್ಕೆಟ್, ಮಾಲ್ ಆರ್ ಅದರ್ ಕ್ರೌಡೆಡ್ ಪ್ಲೇಸಸ್. ಓಕೆ, ಬಿ ವೆರಿ ಕೇರ್ಫುಲ್ ಆನ್ ಎಸ್ಕಲೇಟರ್ಸ್ ಇನ್ ಮಾಲ್ಸ್, ಮೆಟ್ರೋ ಸ್ಟೇಷನ್ಸ್ ಆ್ಯಂಡ್ ಏರ್ಪೋರ್ಟ್ಸ್. ಎಸ್ಕಲೇಟರ್ಸ್ ಅಂದರೆ ಹಿಂಗೆ ಹೋಗಿ ನಿಂತಿರ್ತೀವಿ ಅಥವಾ ಅದೇ ಆಟೋಮೆಟಿಕ್ ಮ್ಯಾಗ ತೊಗೊಂಡು ಹೋಗ್ತದಲ್ಲ. ಮಾಲ್ನಾಗ ನೋಡಬೇಕು, ಏಷ್ಯನ್ ಮಾಲ್ನಾಗ ಹೋಗ್ರಿ, ಶ್ರದ್ಧಾ ಮಾಲ್ನಾಗ ನೋಡಿರಿ, ಈಗ ನಿಮ್ಮದು ಆರ್ಚಿಡ್ ಮಾಲ್ನಾಗ ಹೋಗ್ರಿ, ಎಲ್ಲೇ ಹೋದ್ರೂ ನಿಮ್ಗೆ ಎಕ್ಸಲೇಟರ್ ಕಾಣ್ತಾವೆ. ಅಲ್ಲಿ ಹೋಗಿ ನಿಂದಿರ್ತೀರಿ ಅದು ಆಟೋಮೆಟಿಕ್ ಮ್ಯಾಗ ತೊಗೊಂಡು ಹೋಗ್ತಿರ್ತದೆ. ಅದಕ್ಕೆ ಅಲ್ಲಿ ನೀವು ಬಹಳ ಕೇರ್ಫುಲ್ ಇರಬೇಕು, ಎಕ್ಸ್ಕಲೇಟರ್ಸ್ ಮೇಲೆ ಭಾಳ ಕೇರ್ಫುಲ್ಲಾಗಿ ಇರಬೇಕು. ಯಾಕಂದ್ರೆ ಸ್ವಲ್ಪ ತಪ್ಪು ತಂದರೂ ಕೂಡ ಬಿದ್ದುಬಿಡ್ತೀರಿ, ಬಿದ್ದು ನಿಮ್ಗೆ ಭಾಳಷ್ಟು ಹರ್ಟ್ ಆಗೋದು, ಭಾಳಷ್ಟು ನಿಮ್ಮ ಬಾಡಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಬಿ ವೆರಿ ಕೇರ್ಫುಲ್ ಆನ್ ಎಕ್ಸ್ಕಲೇಟರ್ಸ್, ನಾವು ಹೇಳಿದ್ದಕ್ಕೆ ಎಸ್ಕಲೇಟರ್ಸ್ ಇನ್ ಮಾಲ್ಸ್, ಮೆಟ್ರೋ ಸ್ಟೇಷನ್ಸ್ ಆ್ಯಂಡ್ ಏರ್ಪೋರ್ಟ್ಸ್. ಇವೆಲ್ಲ ದೊಡ್ಡ ದೊಡ್ಡ ಮಾಲ್ನಾಗ, ಮೆಟ್ರೋ ಸ್ಟೇಷನ್ಸ್ನಾಗ, ಏರ್ಪೋರ್ಟ್ಸ್ನಾಗ ಇವೆಲ್ಲ ಎಕ್ಸ್ಕಲೇಟರ್ಸ್ ಇರ್ತಾವೆ. ಅಲ್ಲಿ ಭಾಳ ಕೇರ್ಫುಲ್ಲಾಗಿ ಓಡಾಡಬೇಕು ನೀವು ಎಸ್ಕಲೇಟರ್ಸ್ ಮೇಲೆ. ಓಕೆ, ಸೆಲ್ಫ್ ಮೂವಿಂಗ್ ಸ್ಟೇರ್ಕೇಸ್, ಅದಕ್ಕೆ ಸೆಲ್ಫ್ ಮೂವಿಂಗ್ ಸ್ಟೇರ್ಕೇಸ್ ಅಂತ ಕರೀತಾರೆ ಎಸ್ಕಲೇಟರ್ಸ್ ಅಂದರೆ. ಲೆಟ್ಸ್ ಡೂ ದಿಸ್ ಆಕ್ಟಿವಿಟಿ. ಸರ್ಕಲ್ ದ ಆಕ್ಷನ್ ವಿಚ್ ಇಸ್ ನಾಟ್ ಸೇಫ್. ಸರ್ಕಲ್ ದ ಆಪ್ಷನ್ ವಿಚ್ ಇಸ್ ನಾಟ್ ಸೇಫ್. ಈಗ ವಿಚ್ ಇಸ್ ನಾಟ್ ಸೇಫ್ ಅಂತಂದ್ರೆ, ದಿಸ್ ಗರ್ಲ್ ಈಸ್ ಹೋಲ್ಡಿಂಗ್ ಅ ಕ್ಯಾಂಡಲ್ ವೈಲ್ ಮೂವಿಂಗ್ ಆನ್ ದ ರೋಡ್, ದಿಸ್ ಇಸ್ ನಾಟ್ ಸೇಫ್. ರೈಟ್, ನೆಕ್ಸ್ಟ್ ಸೊ ನಾವು ಸೇಫ್ಟಿ ಹ್ಯಾಬಿಟ್ಸ್ ಅಟ್ ಸ್ಕೂಲ್, ಶಾಲೆಯಲ್ಲಿ ಹೋದಾಗ ಕೂಡ ನೀವು ಭಾಳಷ್ಟು ಸೇಫಾಗಿರಬೇಕು. ಹೆಂಗಪ್ಪ, ಡು ನಾಟ್ ರನ್ ಇನ್ ದ ಕಾರಿಡಾರ್ಸ್ ಆ್ಯಂಡ್ ದ ಸ್ಟೇರ್ಕೇಸಸ್. ಸ್ಟೇರ್ಕೇಸ್ ಮತ್ತು ಕಾರಿಡಾರ್ನಾಗ ಓಡಾಡೋದಿಲ್ಲ. ಶಾಲೆಯಲ್ಲಿ ಹೋದಾಗ ಕೂಡ ಸ್ಟೇರ್ಕೇಸ್ ಇರ್ತದಲ್ಲ, ಎಲ್ಲಿ ಸ್ಟೆಪ್ಸ್ ನೀವು ಹೊತ್ಕೊಂಡು ಮ್ಯಾಕ್ ಹೋಗಿರ್ತೀರಿ ಅದು ಸ್ಟೇರ್ಕೇಸ್. ಕಾರಿಡಾರ್ ಇರ್ತದಲ್ಲ, ಕ್ಲಾಸ್ ರೂಮ್ ಮುಂದೆ ಸ್ಪೇಸ್ ಇರ್ತದೆ, ಆ ಸ್ಪೇಸಲ್ಲಿ ಕೂಡ ಓಡಾಡಬಾರ್ದು, ಜಾಸ್ತಿ ಓಡಬಾರ್ದು ಅಥವಾ ಭಾಳ ಮತ್ತು ಸ್ಟೇರ್ಕೇಸ್ ಮೇಲೂ ಕೂಡ ಓಡಬಾರ್ದು. ಡು ನಾಟ್ ರನ್ ಇನ್ ದ ಕಾರಿಡಾರ್ಸ್ ಆ್ಯಂಡ್ ದ ಸ್ಟೇರ್ಕೇಸ್. ತಿಳಿತ ಮಕ್ಕಳ, ಡು ನಾಟ್ ರನ್ ಇನ್ ದ ಕಾರಿಡಾರ್ಸ್, ದಿಸ್ ಕಾಲ್ಡ್ ಕಾರಿಡಾರ್ಸ್. ಕಾರಿಡಾರ್ ಅಂದರೆ ಯಾವುದೇ ಒಂದು ಮನೆ ಅಥವಾ ಕ್ಲಾಸ್ ರೂಮ್ ಮುಂದೆ ಜಾಸ್ತಿ ಸ್ಪೇಸ್ ಇರ್ತದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ನಾಗ, ಅದಕ್ಕೆ ಕಾರಿಡಾರ್ ಅಂತ ಕರೀತಾರೆ. ಆ್ಯಂಡ್ ದ ಸ್ಟೇರ್ಕೇಸ್, ಸ್ಟೇರ್ಕೇಸ್ ಅಂದರೆ ನೀವು ಸ್ಟೆಪ್ಸ್ ಇಲ್ಲಿ ಈ ಥರ ಈ ಥರ ಓಡಾಡಬಾರ್ದು, ಆಡಬಾರ್ದು, ಈ ಥರ ರನ್ ಮಾಡಬಾರ್ದು ಅಂತ. ದಿಸ್ ಇಸ್ ನಾಟ್ ಸೇಫ್. ಡು ನಾಟ್ ಪುಷ್ ಆರ್ ಹಿಟ್ ಯುವರ್ ಸ್ಕೂಲ್ ಮೇಟ್ಸ್. ಯಾರಿಗೂ ಪುಷ್ ಮಾಡೋದಾಗಲಿ, ಹಿಟ್ ಮಾಡೋದಾಗಲಿ, ಎಲ್ಲೋ ಕಾರಿಡಾರ್ನಾಗಲಿ ಅಥವಾ ಸ್ಟೇರ್ಸ್ ಮಾಡೋದಾಗಲಿ ಒತ್ತಬಾರ್ದು, ಇನ್ನೊಬ್ಬರಿಗೆ ತಳ್ಳಬಾರ್ದು. ಹೌದಾ, ಅಥವಾ ಹಿಂಗೆ ಹೊಡಿಬಾರ್ದು, ಓಡ್ಬೇಕಾದ್ರೆ ಹಿಂಗೆ ಜೋರಾಗಿ ಹೊಡೆದು ಹೋಗ್ಬಾರ್ದು. ಯಾಕಂದ್ರೆ ಸ್ವಲ್ಪ ಆಯ ತಪ್ಪಿದ್ರು ಕೂಡ, ಸ್ವಲ್ಪ ಅದಕ್ಕಿನ್ನ ಇದು ಸ್ಟೆಪ್ ತಪ್ಪಿದ್ರು ಕೂಡ ಟಕ್ ಅಂತ ಬಿದ್ದು ಕೈಕಾಲು ಮುರ್ಕೊಳ್ಳೋ ತಲೆ ಹೊಡಿಕೋ ಚಾನ್ಸಸ್ ಇರ್ತದೆ. ಡು ನಾಟ್ ಪುಷ್ ಆರ್ ಹಿಟ್ ಯುವರ್ ಸ್ಕೂಲ್ ಮೇಟ್ಸ್. ಬಿ ಕೇರ್ಫುಲ್ ಆನ್ ದ ಸ್ವಿಂಗ್ಸ್ ಆ್ಯಂಡ್ ಸೀಸಾ ಇನ್ ದ ಪ್ಲೇ ಗ್ರೌಂಡ್. ಬಿ ಕೇರ್ಫುಲ್ ಆನ್ ದ ಸ್ವಿಂಗ್ಸ್. ಸ್ವಿಂಗ್ಸ್ ಅಂತಂದರೆ
ಈಗ ನಿಮ್ಗೆ ಇರ್ತಲ್ಲ ಜೋಕಾಲಿ ಅಂತಿರಲ್ಲ ಅದಕ್ಕೆ ಸ್ವಿಂಗ್ ಅಂತ ಕರೆ. ಬಿ ಕೇರ್ಫುಲ್ ಆನ್ ದ ಸ್ವಿಂಗ್ಸ್ ಆ್ಯಂಡ್ ಸೀ ಸಾ ಡಿಸ್ಕಾಲ್ ಸೀ ಸಾ ಸೀ ಸಾ ಇನ್ ದ ಪ್ಲೇಗ್ರೌಂಡ್. ಸ್ಕೂಲ್ ಪ್ಲೇಗ್ರೌಂಡ್ ಇರ್ತದಲ್ಲ ಅಲ್ಲಿ ಸೀಸಾ ಆಡಬೇಕಾದಾಗ, ಸ್ವಿಂಗ್ಸ್ ಆಡಬೇಕಾದಾಗ, ಸ್ಲೈಡ್ ಆಡಬೇಕಾದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ಶುಡ್ ಬಿ ವೆರಿ ಕೇರ್ಫುಲ್. ಮೇಕ್ ಅ ಕ್ಯೂ, ಮೇಕ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಆನ್ ದ ಬಸ್. ಗೆಟ್ ಡೌನ್ ಫ್ರಮ್ ಆರ್ ಗೆಟ್ ಆನ್ ಟು ದ ಬಸ್ ಸ್ಕೂಲ್ ಬಸ್ ಓನ್ಲಿ ವೆನ್ ಇಟ್ ಹ್ಯಾಸ್ ಕಮ್ ಟು ಅ ಸ್ಟಾಪ್. ನೋಡ್ರಿ, ಇನ್ನ ಬರ್ತಿರ್ತದ ಅವಾಗೆ ಹೋಗಿ ಬಸ್ಸಿಗೆ ಇರೋದು, ಅಥವಾ ಇನ್ನ ನಿಲ್ತಿರ್ತದ ಅವಾಗೆ ಪಟಕಂತ ಇಳಿದು ಬಿಡೋದು ಬಸ್ನದ್ದು. ಹಾಗೆಲ್ಲ ಮಾಡಿದರೆ ನಿಮಗೆ ಅದು ಗಾಳಿ ತಳ್ಳಿಬಿಡ್ತದೆ, ಬಿದ್ದರೆ ಅಂದರೆ ಕೈಕಾಲು ಮುಖ ಮುಖ ಎಲ್ಲನೂ ಒಡೆದೋಗೋ ಚಾನ್ಸ್ ಇರ್ತದೆ. ಮೇಕ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಆನ್ ಟು ದ ಬಸ್. ಮೇಕ್ ಅ ಕ್ಯೂ ಅಂತಂದರೆ ಲೈನ್ ಮಾಡಿರಬೇಕು. ಬಸ್ನಾಗೆ ಇರಬೇಕಾದಾಗ ಫಸ್ಟ್ ನೀವು ಲೈನ್ ಮಾಡಬೇಕು, ಒಬ್ಬರು ಆಗ್ತದೆ ಅಂತ ಇನ್ನೊಬ್ಬರು ಇರಬೇಕು. ಮೇಕ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಆನ್ ಟು ದ ಬಸ್. ಗೆಟ್ ಆನ್ ಟು ದ ಸ್ಕೂಲ್ ಬಸ್ ಓನ್ಲಿ ವೆನ್ ಇಟ್ ಹಸ್ ಕಮ್ ಟು ಅ ಸ್ಟಾಪ್. ಯಾವಾಗ ತಾನೇ ಬಸ್ ನಿಲ್ಲಂಗಿಲ್ಲ ಅಲ್ಲಿವರೆಗೂ ನೀವು ಏರೋದು ಬೇಡ, ಇಳಿಯೋದು ಬೇಡ, ಎರಡೂ ಬೇಡ. ತಿಳಿತ ಮಕ್ಕಳ, ಇದು ಸೇಫ್ಟಿ ಹ್ಯಾಬಿಟ್ ಅಟ್ ಸ್ಕೂಲ್. ಡು ನಾಟ್ ರನ್ ಇನ್ ದ ಕಾರಿಡೋರ್ಸ್ ಆ್ಯಂಡ್ ದ ಸ್ಟೇರ್ಕೇಸ್. ಡು ನಾಟ್ ಪುಷ್ ಆರ್ ಹಿಟ್ ಯುವರ್ ಸ್ಕೂಲ್ ಮೇಟ್ಸ್. ಬಿ ಕೇರ್ಫುಲ್ ಆನ್ ದ ಸ್ವಿಂಗ್ಸ್ ಆ್ಯಂಡ್ ಸೀಸಾ ಇನ್ ದ ಪ್ಲೇಗ್ರೌಂಡ್. ಮೇಕ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಆನ್ ಟು ದ ಬಸ್ ಆ್ಯಂಡ್ ಗೆಟಿಂಗ್ ಡೌನ್ ಫ್ರಮ್ ಗೆಟಿಂಗ್ ಆನ್ ಟು ದ ಬಸ್ ಆ್ಯಂಡ್ ಗೆಟಿಂಗ್ ಡೌನ್ ಆರ್ ಗೆಟಿಂಗ್ ಆನ್ ಟು ದ ಸ್ಕೂಲ್ ಬಸ್ ಓನ್ಲಿ ವೆನ್ ಇಟ್ ಹ್ಯಾಸ್ ಕಮ್ ಟು ಅ ಸ್ಟಾಪ್. ಹೌದಾ, ಏರಬೇಕಾದ್ರೆ ಇಳಿಬೇಕಾದ್ರೆ ಮೂವಿಂಗ್ ಬಸ್, ಅದು ಸ್ಟಾಪ್ ಆಗಲಾರ್ದನ್ನೇ ಇಳಿಲಿಕ್ಕೆ ಹೋಗಬೇಡ್ರಿ, ಸ್ಟಾಪ್ ಆಗಲಾರ್ದನ್ನೇ ಹತ್ತಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ನಿಮ್ಗೆ ಗಾಳಿನ ತಪ್ಪದ್ರೂ ಕೂಡ ಆ ಸ್ಕೂಲ್ ಬಸ್ ಟೈರ್ ಕೆಳಗೆ ಬಂದುಬಿಡುತ್ತೇನೆ. ಬಿ ಕೇರ್ಫುಲ್, ಓಕೆ, ಭಾಳಷ್ಟು ಕೇರ್ಫುಲ್ಲಾಗಿ ಇರಬೇಕು. ರೈಟ್, ನಾವು ರೈಟ್ ಟಿ ಫಾರ್ ಟ್ರೂ ಆ್ಯಂಡ್ ಎ ಫಾರ್ ಫಾಲ್ಸ್. ಲೆಟ್ಸ್ ಚೆಕ್. ವಿ ಶುಡ್ ನಾಟ್ ಪ್ಲೇ ವಿತ್ ದ ಮ್ಯಾಸ್ಟಿಕ್ಸ್ ಆ್ಯಂಡ್ ಗ್ಯಾಸ್ ಲೈಟರ್. ಕರೆಕ್ಟ್, ನಾವು ಆಟ ಆಡಬಾರ್ದು ಮ್ಯಾಸ್ಟಿಕ್ನ ಜೊತೆ ಆಟ ಆಡಬಾರ್ದು, ಅಥವಾ ಗ್ಯಾಸ್ ಲೈಟರ್ ಜೊತೆ ಆಟ ಆಡಬಾರ್ದು. ವಿ ಕ್ಯಾನ್ ಗೋ ನಿಯರ್ ಅ ಬರ್ನಿಂಗ್ ಸ್ಟೋವ್. ನಾವು ಬರ್ನಿಂಗ್ ಸ್ಟೋವ್ ಸಮೀಪ ಹೋಗಬೇಕಾ? ಹೋಗಬಾರ್ದು. ದಿಸ್ ಇಸ್ ಫಾಲ್ಸ್. ಹೋಗಬೇಕು ಅಂತಾರೆ, ನಾವು ಹೋಗಬಾರ್ದು ಅಂತೀವಿ. ದಿಸ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್. ವಿ ಶುಡ್ ನಾಟ್ ರನ್ ಇನ್ ದ ಕಾರಿಡಾರ್ಸ್. ಎಸ್, ಇಟ್ ಇಸ್ ಟ್ರೂ ಸ್ಟೇಟ್ಮೆಂಟ್. ವಿ ಶುಡ್ ಪುಷ್ ಅವರ್ ಸ್ಕೂಲ್ ಮೇಟ್ಸ್. ನಮ್ಮ ಸ್ಕೂಲ್ ಮೇಟ್ಸಿಗೆ ಒತ್ತಬೇಕಾ ಅಂತ ಹೇಳ್ಯಾರ ಇದು. ಒತ್ತಬಾರ್ದು ಅಂತನ್ನೋದು ಕರೆಕ್ಟ್, ಇದು ಫಾಲ್ಸ್. ಓಕೆ, ವಿ ಶುಡ್ ಪುಷ್ ಅವರ್ ಸ್ಕೂಲ್ ಮೇಟ್ಸ್. ನೋ, ಇಟ್ ಇಸ್ ಫಾಲ್ಸ್. ವಿ ಶುಡ್ ನಾಟ್ ಪುಷ್ ಅವರ್ ಸ್ಕೂಲ್ ಮೇಟ್ಸ್. ಓಕೆ, ರೈಟ್. ನೌ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದ ಸೇಫ್ಟಿ ಹ್ಯಾಬಿಟ್ಸ್, ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಏಡ್. ದ ಇಮಿಡಿಯೇಟ್ ಹೆಲ್ಪ್ ಗಿವನ್ ಟು ಅ ಪರ್ಸನ್ ಹೂ ಈಸ್ ಹರ್ಟ್ ಈಸ್ ಕಾಲ್ಡ್ ಫಸ್ಟ್ ಏಡ್. ಫಸ್ಟ್ ಏಡ್ ಅಂದರೆ ಏನು? ಈಗ ಆಟ ಆಡಬೇಕಾದಾಗ, ಅಥವಾ ಸ್ಟೇರ್ಸ್ ಮೇಲೆ ಬರಬೇಕಾದಾಗ, ರೋಡ್ ಮೇಲೆ ಹೋಗಬೇಕಾದಾಗ ಸಡನ್ನಾಗಿ ನಿಮ್ಗೆ ಏನಾಗ್ಬಿಡ್ತದೆ? ಹರ್ಟ್ ಆಗಿಬಿಡ್ತು, ಬಿದ್ದ್ರಿ, ಕಾಲು ಕಿತ್ಕೊಂಡ್ರಿ, ಕೈ ಕಿತ್ಕೊಂಡ್ರಿ, ತಲೆ ಬಡಿತು ಅಂದಾಗ ಅಲ್ಲಿ ಡಾಕ್ಟ್ರಿಗೆ ಕಡೆ ಹೋಗೋದಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಚಿ, ಅಥವಾ ಒಂದು ಪೇನ್ ಕಿಲ್ಲರ್ ಕೊಡೋದಾಗಲಿ, ಅಥವಾ ಪಟ್ಟಿ ಮಾಡೋದಾಗಲಿ, ಈಗ ಬ್ಯಾಂಡೇಜ್ ಮಾಡ್ತಾರಲ್ಲ ಅದು ಮಾಡೋದಾಗಲಿ, ಇದೆಲ್ಲ ಮಾಡ್ತಾರಲ್ಲ, ಇದಕ್ಕೇನಂತ ಕರೀತಾರೆ? ಫಸ್ಟ್ ಏಡ್ ಅಂತ ಕರೀತಾರೆ. ಅಂದ್ರೆ ನಾವು ಭಾಳಷ್ಟು ಹತ್ತಿರ್ತದೆ, ಅಲ್ಲಿಗೆ ಹೋಗಬೇಕಾದಾಗ ಹಾಸ್ಪಿಟಲ್ ಹೋಗೋತನ ಭಾಳಷ್ಟು ಬ್ಲೀಡ್ ಆಗಿಬಿಡ್ತದೆ, ಆ ಪೇನ್ ಸಹಿಸ್ಲಿಕ್ಕಾಗಲ್ಲ, ಅಂಥ ಹೊತ್ತಿನಾಗ ಇಮ್ಮಿಡಿಯೇಟ್ ನಾವು ಫಸ್ಟ್ ಏಡ್ ಮಾಡಿದರೆ ಅಲ್ಲಿಗೆ ಹಾಸ್ಪಿಟಲ್ ಹೋಗೋ ತನಕ ನಮಗೊಂದು ಸ್ವಲ್ಪ ರಿಲೀಫ್ ಇರ್ತದೆ, ಅಥವಾ ಲಾಸ್ ಆಫ್ ಬ್ಲಡ್ ಆಗಂಗಿಲ್ಲ, ಅಥವಾ ಏನು ಮೇಜರ್ ಡ್ಯಾಮೇಜಸ್ ಆಗೋದು ಚಾನ್ಸಸ್ ಕಮ್ಮಿ ಇರ್ತದೆ. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು? ಫಸ್ಟ್ ಏಡ್ ಮಾಡಬೇಕು. ದ ಇಮ್ಮಿಡಿಯೇಟ್ ಹೆಲ್ಪ್ ಏನಾಗಿರ್ತದಲ್ಲ ಅವಾಗೆ ಇಮ್ಮಿಡಿಯೇಟಾಗಿ ನಾವು ಏನಾರು ಮಾಡ್ತೀವಲ್ಲ ಅದಕ್ಕೆ ಇಮ್ಮಿಡಿಯೇಟ್ ಹೆಲ್ಪ್ ಅಂತ ಕರೀತಾರೆ. ಗಿವನ್ ಟು ಅ ಪರ್ಸನ್ ಹೂ ಈಸ್ ಹರ್ಟ್ ಈಸ್ ಕಾಲ್ಡ್ ಫಸ್ಟ್ ಏಡ್. ಯಾರಿಗೆ ನೋವು ಆಗಿರ್ತದೆ ಅವನಿಗೆ ಇಮ್ಮಿಡಿಯೇಟಾಗಿ ಸ್ಕೂಲ್ನಾಗಿದ್ದರೆ ಸ್ಕೂಲ್ ಟೀಚರ್ಸ್ ಕೇಳಬೇಕು, ಅಥವಾ ಅಟೆಂಡರ್ಸ್ ಕೇಳಬೇಕು,
ಮನೆಯಲ್ಲಿದ್ದಾಗ ಪೇರೆಂಟ್ಸ್ ಕೇಳಬೇಕು, ಹೊರಗಡೆ ಇದ್ದಾಗ ನಿಮ್ಮಲ್ಲಿ ಯಾರು ನಿಯರ್ಸ್ ದೊಡ್ಡವ್ರು ಕಾಣ್ತಾರಲ್ಲ ಅವಾಗ ಹೇಳಬೇಕು. ಆಟ ಆಡ್ಬೇಕಾದ್ರೆ ಹತ್ತದ, ಹೌದಾ? ನೀವೇನು ಸ್ವಲ್ಪ ಕೇರ್ಲೆಸ್ನೆಸ್ ಆಗಿಬಿಟ್ರೆ ಅಂದ್ರೆ ಹತ್ತದ, ಹತ್ತಿದ ಕೂಡಲೇ ಇಮ್ಮಿಡಿಯೇಟ್ ಹೇಳ್ಬಿಡ್ಬೇಕು. ಯಾರು ಸಮೀಪದ ದೊಡ್ಡವ್ರು ಅವ್ರಿಗೆ ಹೇಳಬೇಕು. ಅವ್ರು ನಿಮಗೆ ಫಸ್ಟ್ ಏಡ್ ಮಾಡಿದ್ರು ಅಂತಂದರೆ ಇಮ್ಮಿಡಿಯೇಟ್ ನಿಮ್ಗೆ ಒಂದು ಸ್ವಲ್ಪ ರಿಲೀಫ್ ಸಿಗ್ತದೆ. ಇಫ್ ಯು ಗೆಟ್ ಹರ್ಟ್ ಯು ಮಸ್ಟ್ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಯುವರ್ ಪ್ಯಾರೆಂಟ್ಸ್ ಇಫ್ ಯು ಆರ್ ಎಟ್ ಹೋಮ್ ಆರ್ ಯುವರ್ ಟೀಚರ್ಸ್ ಇಫ್ ಯು ಆರ್ ಎಟ್ ಸ್ಕೂಲ್. ನೀವು ಶಾಲೆ ಒಳಗಿದ್ದರೆ ಟೀಚರ್ಸ್ಗೆ ಹೇಳ್ರಿ, ಮನೆ ಒಳಗಿದ್ದರೆ ನೀವು ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು. ಸಿ ದ ಇಮಿಡಿಯೇಟ್ ಹೆಲ್ಪ್ ಗಿವನ್ ಟು ಅ ಪರ್ಸನ್ ಹೂ ಈಸ್ ಹರ್ಟ್ ಈಸ್ ಕೋಲ್ಡ್ ಫಸ್ಟ್ ಏಡ್. ಇಫ್ ಯು ಗೆಟ್ ಹರ್ಟ್ ಯು ಮಸ್ಟ್ ಇಮಿಡಿಯೇಟ್ಲಿ ಇನ್ಫಾರ್ಮ್ ಯುವರ್ ಪ್ಯಾರೆಂಟ್ಸ್ ಇಫ್ ಯು ಆರ್ ಎಟ್ ಹೋಮ್ ಆರ್ ಟೀಚರ್ಸ್ ಇಫ್ ಯು ಆರ್ ಎಟ್ ಸ್ಕೂಲ್. ಸ್ಕೂಲ್ನಾಗಿದ್ದರೆ ಟೀಚರ್ಗೆ ಹೇಳಬೇಕು, ಮನೆಯಲ್ಲಿದ್ದರೆ ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು. ನಿಮಗೇನಾದ್ರು ಹತ್ತಿತ್ತು ಅಂದ್ರೆ, ನೋ ಆಗಿತ್ತು ಅಂದರೆ ಇಮ್ಮಿಡಿಯೇಟ್ ಹೇಳ್ಬಿಡ್ಬೇಕು. ಹೇಳಿದ್ರೆ ಏನಾಗ್ತದೆ? ಏಡ್ ಅಂದರೆ ಹೆಲ್ಪ್, ಹೌದಾ? ಫಸ್ಟ್ ಇಮ್ಮಿಡಿಯೇಟಾಗಿ ನಿಮ್ಗೇನು ಆದ್ಕೊಳ್ಳಿ, ಇಮ್ಮಿಡಿಯೇಟಾಗಿ ನಿಮ್ಗೆ ಯಾರು ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡ್ತಾ ಬರ್ತಾರಲ್ಲ, ಗಿವನ್ ಟು ಅ ಪರ್ಸನ್ ಹೂ ಇಸ್ ಗೆಟ್ ಹರ್ಟ್ ಇಸ್ ಕಾಲ್ಡ್ ಫಸ್ಟ್ ಏಡ್. ಓಕೆ, ಆಲ್ ರೈಟ್. ಫಸ್ಟ್ ಏಡ್ ಬಾಕ್ಸ್ ಇರ್ತದೆ, ಅದರಾಗ ನಿಮ್ಗೆ ಏನು ಹೈಡ್ರಾಕ್ಸಿನ್ ಪೆರಾಕ್ಸೈಡ್ ಅಂತನೋ ಲಿಕ್ವಿಡ್ ಇರ್ತದೆ ಕ್ಲೀನ್ ಮಾಡಲಿಕ್ಕೆ, ಮತ್ತು ಬೆಟಾಡಿನ್ ಅಂತ ಇರ್ತದೆ, ಅದೊಂದು ಆಯಿಂಟ್ಮೆಂಟ್ನೂ ಇರ್ತದೆ, ಒಂದು ಲಿಕ್ವಿಡ್ನೂ ಇರ್ತದೆ ಕ್ಲೀನ್ ಮಾಡಿ ಮ್ಯಾಗ ಹಚ್ಚಲಿಕ್ಕೆ, ಸೊ ದಟ್ ಆ್ಯಂಟಿಸೆಪ್ಟಿಕ್ ಇರ್ತದೆ ಅದು. ಅದನ್ನೆಲ್ಲ ಮತ್ತೆ ನಿಮ್ಗೆ ಏನು ಇದು ಆಗಲ್ಲ, ಹೌದಾ? ಆಮೇಲೆ ಬ್ಯಾಂಡೇಡ್ ಮಾಡಲಿಕ್ಕೆ ಬ್ಯಾಂಡೇಡ್ ಇರ್ತದೆ, ಬ್ಯಾಂಡೇಜ್ ಇರ್ತದೆ, ಏನಪ್ಪ ಕಾಟನ್ ಇರ್ತದೆ, ಸಿರಿಂಜ್ ಇಂಜೆಕ್ಷನ್ ಸಿರಿಂಜ್ ಇರ್ತವೆ, ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತವೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇರ್ತವೆ, ಅವೆಲ್ಲ ಈ ಫಸ್ಟ್ ಏಡ್ ಬಾಕ್ಸ್ನಾಗ ಇರ್ತವೆ. ಮನೆಯಾಗ ಎಲ್ಲರೂ ಫಸ್ಟ್ ಏಡ್ ಬಾಕ್ಸ್ ಇಡಬೇಕು. ಸ್ಕೂಲ್ನಾಗೂ ನಾವು ಫಸ್ಟ್ ಏಡ್ ಬಾಕ್ಸ್ ಇಟ್ಟಿರ್ತೇವೆ. ಓಕೆ, ರೈಟ್. ಇಟ್ ಈಸ್ ಇಂಟ್ರೆಸ್ಟಿಂಗ್, ಟ್ರಾಫಿಕ್ ಲೈಟ್ಸ್ ಆರ್ ಪುಟ್ ಆನ್ ಎಟ್ ದ ರೋಡ್ ಕ್ರಾಸಿಂಗ್ ಟು ಪ್ರಿವೆಂಟ್ ದ ಆಕ್ಸಿಡೆಂಟ್ಸ್. ಈಗ ನಾವು ರೋಡ್ ಮೇಲೆ ಆಕ್ಸಿಡೆಂಟ್ ಆಗ್ತಿರ್ತಾವೆ, ಅದಕ್ಕೋಸ್ಕರ ಟ್ರಾಫಿಕ್ ಲೈಟ್ಸ್ ಇಟ್ಟಿರ್ತಾರೆ. ಎಲ್ಲಿ ಕ್ರಾಸ್ ಮಾಡಬೇಕಾದಾಗ ನಾಲ್ಕೈದು ರೋಡ್ ಕಲಿತಾವಲ್ಲ, ಅಲ್ಲಿ ಮೂರು ನಾಲ್ಕು ರೋಡ್ ಕಲಿತಾವೆ, ಅಲ್ಲಿ ಕಂಪಲ್ಸರಿ ಏನಿರುತ್ತೆ, ಟ್ರಾಫಿಕ್ ಲೈಟ್ಸ್ ಇಟ್ಟಿರ್ತಾರೆ, ಹೌದಾ? ಈಗ ಗ್ರೀನ್ ಲೈಟ್ ಅಂದ್ರೆ ಹೋಗಬೇಕು, ರೆಡ್ ಲೈಟ್ ಅಂತಂದ್ರೆ ಸ್ಟಾಪ್ ಮಾಡಬೇಕು, ಆರೆಂಜ್ ಲೈಟ್ ಅಂತಂದ್ರೆ ರೆಡಿ ಆಗಬೇಕು, ಇವೆಲ್ಲ ಅದ್ರಾಗ ಇರ್ತವೆ, ಹೌದಾ? ಟ್ರಾಫಿಕ್ ಲೈಟ್ಸ್ ಆರ್ ಪುಟ್ ಅಪ್ ಅಟ್ ರೋಡ್ ಕ್ರಾಸಿಂಗ್ ಟು ಪ್ರಿವೆಂಟ್ ಆಕ್ಸಿಡೆಂಟ್ಸ್. ರೆಡ್ ಟೆಲ್ಸ್ ಅಸ್ ಟು ಸ್ಟಾಪ್, ಯೆಲ್ಲೋ ಟೆಲ್ಸ್ ಅಸ್ ಟು ವೈಟ್, ಆ ಗ್ರೀನ್ ಟೆಲ್ಸ್ ಅಸ್ ಟು ಗೋ. ಗ್ರೀನ್ ಅಂದ್ರೆ ಗ್ರೋ, ರೆಡ್ ಅಂದ್ರೆ ಸ್ಟಾಪ್, ಎಲ್ಲೋ ಅಂತಂದ್ರೆ ಗೆಟ್ ರೆಡಿ ಆರ್ ವೈಟ್ ಫಾರ್ ಎ ವೈಟ್. ಎಲ್ಲೋ ಲೈಟ್ ಟೆಲ್ಸ್ ಅಸ್ ಟು ವೈಟ್, ಗೆಟ್ ರೆಡಿ, ರೈಟ್? ದಿಸ್ ಮೀನ್ಸ್ ನೆಕ್ಸ್ಟ್ ಆಫ್ಟರ್ ಲರ್ನಿಂಗ್ ದಿಸ್ ಲೆಸನ್ ವಿ ಶುಡ್ ಆನ್ಸರ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಸೊ ಚೂಸ್ ದ ಕರೆಕ್ಟ್ ಆಪ್ಷನ್, ಚೂಸ್ ದ ಕರೆಕ್ಟ್ ಆಪ್ಷನ್. ವಿ ಶುಡ್ ಡ್ಯಾಶ್ ಇನ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಇನ್ ಟು ಅ ಬಸ್ ಆರ್ ಜಂಪ್ ರನ್ ಆರ್ ಸ್ಟ್ಯಾಂಡ್. ವಿ ಶುಡ್ ಸ್ಟ್ಯಾಂಡ್ ಇನ್ ಅ ಕ್ಯೂ ಬಿಫೋರ್ ಗೆಟಿಂಗ್ ಇನ್ ಟು ಅ ಬಸ್. ನಾವು ಕ್ಯೂವಲ್ಲಿ ನಿಂತ್ಕೋಬೇಕಾ, ಅಥವಾ ಕ್ಯೂವಲ್ಲಿ ಜಂಪ್ ಮಾಡಬೇಕಾ, ಅಥವಾ ಕ್ಯೂವಲ್ಲಿ ಓಡಬೇಕಾ ಅಂತ? ಕ್ಯೂವಲ್ಲಿ ನಿಂತ್ಕೋಬೇಕು, ಸ್ಟ್ಯಾಂಡ್. ಡು ನಾಟ್ ಸ್ಪೀಕ್ ಟು ಸ್ಟ್ರೇಂಜರ್ಸ್, ಫ್ರೆಂಡ್ಸ್, ಎಲ್ಡರ್ಸ್. ಎಲ್ಡರ್ ಜೊತೆ ಮಾತಾಡ್ರಿ, ಫ್ರೆಂಡ್ ಜೊತೆ ಮಾತಾಡ್ರಿ, ಆದರೆ ಸ್ಟ್ರೇಂಜರ್ ಜೊತೆ ಮಾತಾಡಬೇಡ್ರಿ. ನಿಮ್ಗೆ ಮುಖ ಪರಿಚಯ ಇಲ್ಲಿರ್ತಕ್ಕಂಥವ್ರು, ಹೊಸ ವ್ಯಕ್ತಿಗಳ ಸಂಗತ ಇಮಿಡಿಯೇಟಾಗಿ ನೀವು ಮಾತಾಡೋದಾಗಲಿ, ಕ್ಲೋಸ್ ಆಗಿ ಇರ್ಲಿಕ್ಕೆ ಹೋಗಬೇಡ್ರಿ. ವಿ ಶುಡ್ ನಾಟ್ ಕ್ರಾಸ್ ದ ರೋಡ್ ಅಲೋನ್, ಎನಿ ಟೈಮ್ ಅಲೋನ್ ಆ್ಯಂಡ್ ವಿತ್ ಎಲ್ಡರ್ಸ್. ವಿ ಶುಡ್ ನಾಟ್ ಕ್ರಾಸ್ ದ ರೋಡ್ ಅಲೋನ್, ಒಬ್ಬರೇ ಇದ್ದಾಗ ರೋಡ್ ಕ್ರಾಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನೊಂದು ಟ್ರಾಫಿಕ್ ರೂಲ್ಸ್ ನಿಮ್ಗೆ ಕರೆಕ್ಟ್ ಗೊತ್ತಿರೋಂಗಿಲ್ಲ. If you get hurt at school, you must inform to your teacher, friend, parents and teacher. School na hurt adra 100% you have to inform to the teacher immediately. Andra agindage helbeku ant immediate. Okay, so next, match column A with column B, match column A with column B. Crowd places, crowded places, hold a hand. Get hurt, first aid kodbeku. Escalator, shopping malls na irthav. ಓಕೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಶುಡ್ ವಿ ರನ್ ಆನ್ ದ ಸ್ಟೇರ್ ಕೇಸ್? ನೋ, ವಿ ಶುಡ್ ನಾಟ್ ರನ್ ಆನ್ ದ ಸ್ಟೇರ್ ಕೇಸ್. ಹೌ ಶುಡ್ ವಿ ಸಿಟ್ ಇನ್ ದ ಮೂವಿಂಗ್ ವೆಹಿಕಲ್? ಡು ನಾಟ್ ಪುಟ್ ಯುವರ್ ಆರ್ಮ್ಸ್ ಆರ್ ಹ್ಯಾಂಡ್ಸ್ ಔಟ್ ಆಫ್ ಎ ವಿಂಡೋ, ಔಟ್ ಆಫ್ ದ ವಿಂಡೋ ಆಫ್ ಅ ಮೂವಿಂಗ್ ವೆಹಿಕಲ್. ವೇರ್ ಶುಡ್ ವಿ ಕ್ರಾಸ್ ದ ರೋಡ್?
we should cross the road on the zebra crossing. Okay? Write down safety habits to follow in school. Do not run in the corridors. Do not push or hit your schoolmates. Okay? Write any 5 safety habits that will keep us safe in public places. Okay? Do not play on the road. Always hold your parents' hands in the market or mall. Be careful in the escalators and in mall or metro stations. Okay? So these are the things you have to follow. This you have to take it as homework. Value and life skills. Ritu is running in the corridor of the school. She accidentally falls and hurt herself. You are present there. What will you do to help Ritu? Did she do the right thing by running in the corridor? What will you tell her? First, if anyone gets hurted, first you have to immediately inform to the concerned people, concerned person. If it is a school, you have to inform to the teachers. If it is at the home, you have to inform to your parents. This is the first thing you have to do. Okay? Next, you are present there. You have to inform to a school teacher. Right? She is wrong. She hasn't followed any safety habits while being in the school. Okay? She shouldn't run. Right? In the corridors. What will you tell her? You shouldn't run on the corridors, on the staircase. You should be careful. First, immediately inform to the teachers. If she if accident takes place in the school, you have to inform to the school teachers. Okay? This is the value and skills you have to learn. If something happens in the school, immediately inform to the teachers. If something happens at the home, if you get hurt at home, immediately inform to your teachers. You are immediately informed to your parents. Okay? Right? So this is a lesson all about the safety, being safe. Right? Being safe. This is lesson number 8 for grade 1. For grade 1, this is lesson number 8. EVS lesson number 8, being safe. Okay? So first, I advise you to watch and listen to this video again and again, minimum 4 to 5 times. Then, note down or get familiar with the meanings of the words. Okay? Then note down all the question and answers on the match the following true or false, whatever it may be. Then prepare yourself for your better understanding. Right? Hope you understood this lesson. If at all you have any doubts, you may give me a call between 10 a.m. to 5 p.m. so that I can help you in this. Okay? Thank you. Till then, take care. Bye-bye.